ಖರ್ಗೆ ಅವ್ರ ಬೆನ್ನಿಗೆ ಚೂರಿ ಹಾಕ್ದಾಗ ಏ ಮರೆಯ ನೀ ಯಾರು ಬೆನ್ನಿಗೆ ಚೂರಿ ಹಾಕಿದ್ದು ಅದು ನೋಡು ನನ್ನ ಬಗ್ಗೆ ನಮ್ಮ ಬಸವರಾಜ ಪಾಳ್ಯ ಪರಿವಾರ ಬಗ್ಗೆ ಮಾತಾಡ್ತಕ್ಕಂಥ ನಿನಗೆ ಚೂರಿ ಯೋಗ್ಯತೆ ಇಲ್ಲ. ನೀನು ಇಲ್ಲೇ ಬೆಳೆದ ಹುಟ್ಟಿಂದ ಹಿಡಿದು ನಿಮ್ಮ ಪೂರ ಪರಿವಾರ ನಮ್ಮಲ್ಲೇ ಬೆಳೆದಿದೆ. ನೀನು ಪೂರ್ವಗಳಿಂದ ಒಬ್ಬ ಕಾಂಟ್ರಾಕ್ಟರ್ ಟೆಂಡರ್ ಹಾಕಿದ್ರೆ ಮನೆ ಎರಡು ರೋಡಿಗೆ ಪಿಡು ಬಿಡಿ ರೋಡಿಗೆ ಅಲ್ಲಿವರು ಅವ್ರಿಗೆ ಹೆದರ್ಸ್ತಾರೆ. ನೀ ಯಾರಿಗೆ ಕೇಳಿ ಹಾಕಿದ್ರು ಟೆಂಡ್ರು ಫಸ್ಟ್ ಸಂತೋಷ್ ಪಾಟೀಲ್, ಆಮೇಲೆ ಕಳಪ ಪಾಟೀಲ್, ಆಮೇಲೆ ಸಿದ್ದಲಿಂಗಪ್ಪ ಪಾಟೀಲ್, ಮೂರು ಜನ ಫೋನ್ ಮಾಡಿ ಕೇಳ್ತಾರೆ ಯಾರಕ್ಕಪ್ಪ ಯಾಕೆ ಹಾಕಿದ್ದೀನಿ ಅಂತ. ಇದನ್ನು ನಿಮ್ಮದು ಹೇಳಿದಿಲ್ಲ ಯಾವುದು ಸತ್ಯಕ್ಕೆ ದೂರ ಆಗಿದ್ದು ಇದಿಲ್ಲ. ಈಗಾಗಲೇ ಕಾಂಗ್ರೆಸ್ ಪಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ವಿಶೇಷವಾಗಿ ಸಿದ್ದರಾಮಯ್ಯಜಿಯವರು, ಡಿ ಕೆ ಶಿವಕುಮಾರ್ಜಿಯವರು ಎಲ್ಲರ ಜೊತೆ ನಾವಿದ್ದೀವಿ ಅಂಥದ್ದು ಯಾವುದು ಕೂಡ ಇಲ್ಲ. ವೀಕ್ಷಕರೇ ನಮಸ್ಕಾರ. ನಾವಿರ್ತೀನಿ ನಾ ಬೀದರ್ ಜಿಲ್ಲೆ ಹುಮ್ನಾಬಾದ್ ನಗರ ಪಟ್ಟಣದಲ್ಲಿದ್ದೀವಿ. ಈ ಹಿಂದೆ ಏನಪ್ಪ ಅಂದರೆ ಹುಮ್ನಾಬಾದ್ನಲ್ಲಿ ಒಂದು ಶಾಸಕರು ಒಂದು ಲೈವ್ ಬರೋದ್ರ ಮೂಲಕವಾಗಿ ಮಾಜಿ ಶಾಸಕರಾಗಿರುವಂಥ ರಾಜಶೇಖರ್ ಪಾಟೀಲ್ ಅವರು ಟಿಕೆಟ್ನ ಬೆಳೆದಾರೆ ಅಂಥೇಳಿ ಒಂದು ಫೇಸ್ಬುಕ್ ಲೈವ್ ಬರೋದ್ರ ಮೂಲಕವಾಗಿ ಒಂದು ಟೀಕೆಯನ್ನು ಮಾಡಿದ್ದಾರೆ. ಬನ್ನಿ ಅದರ ಕುರಿತಾಗಿ ನಮ್ಮ ಜೊತೆ ಮಾತನಾಡಲು ಮಾಜಿ ಶಾಸಕರಾಗಿರುವಂಥ ರಾಜಶೇಖರ್ ಬಿ ಪಾಟೀಲ್ ಅವರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನೋಡಿ, ಸನ್ಮಾನ್ಯ ಹುಮ್ನಾಬಾದ್ ಶಾಸಕರಂಥ ಸಿದ್ದಲಿಂಗಪ್ಪ ಪಾಟೀಲ್ರವರು ಫೇಸ್ಬುಕ್ನಲ್ಲಿ ಕೆಲವು ಮಾತನಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದವರು ಕಡೆ ಹೋಗ್ತಾ ಇದ್ದಾರೆ, ಭಾರತೀಯ ಪಕ್ಷ ಪಕ್ಷದ ಟಿಕೆಟ್ ಕೇಳ್ತಾ ಇದ್ದಾರೆ ಅಂತ. ನಾನು ಯಾರ ಹತ್ರ ಹೋಗಿದ್ದೀನಿ, ಏನಾದರೂ ಪುರಾವೆ ಇದೆಯಾ, ನಾವೇನಾದರೂ ಅವ್ರು ಏನಾದರೂ ನಾವು ಮಾತಾಡಬೇಕಾದ ಅವ್ರು ಹೇಳ್ತಾ ಇದ್ದರು, ಏನಾದರೂ ಆಧಾರ ಇದೆಯಾ, ಏನಾದರೂ ಫೋಟೋಸ್ ಇದೆಯಾ ಅಂತ ಕೇಳ್ತಾ ಇದ್ದರು. ಸಿದ್ದು ಪಾಟೀಲ್ರೇ, ನಿಮ್ಮ ಹತ್ರ ಏನಾದರೂ ಇದೆಯಾ, ನಾವು ಯಾರ ಹತ್ರ ಹೋಗಿದ್ದೆವು, ಯಾರ ಹತ್ರ ಬಂದಿದ್ದೆವು, ನಾನು ಮಾತಾಡಿದ್ದೀನಿ ಎಂಬುದು. ನೀವು ನೋಡಿ, ಈ ಒಂದೂವರೆ ವರ್ಷ ಹಿಂದ್ಗಡೆ, ಎರಡು ವರ್ಷ ಹಿಂದ್ಗಡೆ ನೀವು ಯಾರ್ಯಾರ ಮನೆಗೆ ತಿರುಗಾಡಿದ್ರಿ, ನನ್ನ ಮನೆಗೆ ಎಷ್ಟು ಸಲ ಬಂದಿದ್ರಿ, ನನ್ನ ಮನೇಲಿ ಏನು ಮಾಡಿದಿರಿ ನೀವು, ಅದು ನೀವು ಅರ್ಥ ಮಾಡ್ಕೊಡ್ರಿ. ನನಗೆ ನೀವು ಕೇಳ್ತಾ ಇದ್ರಾ ನೀವು ಯಾರ ಮನೆಗೆ ಹೋಗ್ತಾ ಇದ್ರಿ, ಏನು ಮಾಡ್ತಾ ಇದ್ರಿ ಅಂತ. ಇಲ್ಲ, ನೀವು ಮಾಡ್ತಕ್ಕಂಥ ಕೆಲಸ ನೋಡಿ, ಇವತ್ತು ಹುಮ್ನಾಬಾದ್ ಕ್ಷೇತ್ರ ಜನ ತಾವು ನೋಡಿದ್ರೆ ಏನು ಮಾತಾಡಿದ್ರೆ ನೀವು ಗುರುತು ಸೋತಿ ಸುಣ್ಣ ಆಗಿದ್ದಾರೆ ಅಂತ. ಸಿದ್ದು ಪಾಟೀಲ್ರೇ, ರಾಜಕೀಯಕ್ಕೆ ಈಗ ಬಂದಿದ್ರಿ ನೀವು ಹೊಸದಾಗಿ. ಇವತ್ತು ದೇಶದ ಅಂದಿನ ಪ್ರಧಾನಮಂತ್ರಿ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಸೋತಿದ್ದಾರೆ, ಶ್ರೀಮತಿ ಸೋನಿಯಾ ಗಾಂಧಿ ಅವರು ಸೋತಿದ್ದಾರೆ, ಅನೇಕ ಪಕ್ಷದ ದಿಗ್ಗಜರು ಇವತ್ತು ಸೋಲನ್ನು ಕಂಡಿದ್ದಾರೆ. ಇವತ್ತು ಯಾರೂ ಕೂಡ ಶಾಶ್ವತ ಅಲ್ಲ. ಇವತ್ತು ನೀವು ಏನಪ್ಪ ರಾಜಶೇಖರ್ ಪಾಟೀಲ್ ಸೋತು ಸುಣ್ಣ, ನೀವೇನೋ ಒಂದು ಲಕ್ಷ ಒಂದು 50,000 ಗೆದ್ದಿದ್ರ, 1400 ಓಟ್ಲಿಂದ ನೀವು ಗೆದ್ದಿದ್ರಿ. ಜನ ಚಿಂತೆ ಮಾಡ್ತಾ ಇದ್ದಾರೆ. ಈಗ 9 ತಿಂಗಳಲ್ಲಿ ನಿಮ್ಮ ಜನ ಬೇಸರ ಆಗಿದೆ. ಇಡೀ ಹುಮ್ನಾಬಾದ್ ಕ್ಷೇತ್ರದ ಜನ ಮಾತನಾಡ್ತಾ ಇದ್ದಾರೆ, ಎಂಥ ಶಾಸಕರಿಗೆ ನಾವು ಗೆಲ್ಲಿಸಿದ್ದೀವಿ ಅಂತೇಳಿ. ನೀವು ಹೆಂಗೆ ಶಾಸಕರಾಗಿದ್ದೀರಿ ಅಂದರೆ ನಿಮ್ಗೆ ಹೇಳ್ತೀನಿ ಕೇಳಿ. ಎಕ್ಸಿಡೆಂಟಲ್ ಶಾಸಕರು, ಈ ಎಕ್ಸಿಡೆಂಟ್ ಆಗ್ತದಲ್ಲ ಆ ಸಮಯ, ಎಕ್ಸಿಡೆಂಟ್ ಅಂದರೆ ಅಚಾನಕ್, ನೀವು ಅಚಾನಕ್ ಆಗಿರ್ತಕ್ಕಂಥ ಶಾಸಕರು. ನೀವು ಏನು ಮಾಡ್ತಾ ಇದ್ರಿ ಗುರ್ತಿದೆಯಾ? 9 ತಿಂಗಳು 10 ತಿಂಗಳ ಅವಧಿಯಲ್ಲಿ ಇಂಥವನೇ ಟೆಂಡರ್ ಹಾಕಬೇಕು, ಇಂಥವನೇ ಕೆಲಸ ತೊಗೋಬೇಕು, ಅವನು ತೊಗೊಂಡ್ರೆ ಮಾತ್ರ ಅವನಿಗೆ ಕೆಲಸ ಮಾಡೋಂಥ ವ್ಯವಸ್ಥೆ. ನಾನು ನೋಡಿದೆ ನಿನ್ನೆ ಯಾವುದೋ ರೋಡಿಗೆ ಹೋಗಿ ನೀವು ನೋಡ್ತಾ ಇದ್ರಿ, ಯಾಕಂದ್ರೆ ನಿಮಗೇನು ಬಂದು ಮುಟ್ಟಿಲ್ಲ. ಇವೆಲ್ಲ ನೋಡಿ ನಿಮ್ದು ಏನಿದೆ, ಹುಮ್ನಾಬಾದಲ್ಲಿ ನೀರು ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. 24.5 ಲಕ್ಷ ರೂಪಾಯಿ ಅವ್ನು ಯಾವನೋ ರೆಡ್ಡಿ ಅಕೌಂಟ್ಗೆ ಹೋಗಿದೆ, ಸರ್ಕಾರ ಹೇಳ್ತಾ ಇದೆ. ಇವತ್ತು ನಾನು ಇನ್ನೂ ಗೌರ್ಮೆಂಟ್ ಕೇಳ್ತಾ ಇದ್ದೀನಿ, ಲೋಕಾಯುಕ್ತಕ್ಕೆ ಹೋಗ್ತಾ ಇದ್ದೀನಿ, ಅವ್ನು 24.5 ಲಕ್ಷ ತೊಗೊಂಡು ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ಟಿದ್ದಾನೆ ಇವತ್ತು ಅದು ಹೋಗಲಿ. ಇನ್ನೊಂದು ಕಡೆ ನಿಮ್ಮ ಭೂಸ ಆ ಕೊಳಸ ಸುಂದಕ್ಕೆ ಸಾಕಾಗ್ತಾ ಇಲ್ಲ ಸಿದ್ದು ಪಾಟೀಲ್ರೆ. ನಿಮ್ಗೆ ನಿಮ್ಮ ಕಾರ್ನಾಮ ನೋಡಿದ್ರೆ ಜನ ಬೇಸರಾಗಿದ್ದಾರೆ. ಇವತ್ತು ಕೊಳಸ ಸುದ್ದಕ್ಕೆ ಆ ಇಂಡಸ್ಟ್ರಿಗಳು ತಂದು ಹೊರಗಡೆ ತಂದು ನಿಮ್ಮ ಹೊಲದಲ್ಲಿ ಇಕ್ಕೊಂಡು ಸೇಲ್ ಮಾಡ್ತಾ ಇದ್ರಿ. ಇನ್ನೂ ಯಾವ ಮಟ್ಟಕ್ಕೆ ಹೋಗಬೇಕು ನೀವು, ಅದು ಮೊದಲು ಅರ್ಥ ಮಾಡ್ಕೊಡ್ರಿ. ಮತ್ತು ಹೇಳ್ತಾ ಇದ್ರಿ ಖರ್ಗೆ ಅವ್ರ ಬೆನ್ನಿಗೆ ಚೂರಿ ಹಾಕ್ದಾಗ, ಏ ಮರೆಯ ನೀ ಯಾರು ಬೆನ್ನಿಗೆ ಚೂರಿ ಹಾಕಿದ್ದು ಅದು ನೋಡು, ನನ್ನ ಬಗ್ಗೆ ನಮ್ಮ ಬಸವರಾಜ ಪಾಳ್ಯ ಪರಿವಾರ ಬಗ್ಗೆ ಮಾತಾಡ್ತಕ್ಕಂಥ ನಿನಗೆ ಚೂರು ಯೋಗ್ಯತೆ ಇಲ್ಲ. ನೀನು ಇಲ್ಲೇ ಬೆಳೆದ ಹುಟ್ಟಿದ ಹಿಡಿದು ನಿಮ್ಮ ಪೂರ ಪರಿವಾರ ನಮ್ಮಲ್ಲೇ ಬೆಳೆದಿದೆ. ನೀನು ಪೂರ್ಣ ಹೇಳಬೇಕಾಗ್ತದೆ ನೀವು ಎಲ್ಲಿದ್ದೀರಿ ಏನಿದ್ದೀರಿ ಅದೆಲ್ಲ ಕೂಡ ಹೇಳಬೇಕು ಅಂತ, ಅದು ಕೂಡ ಬರಲಿ ಸಮಯ. ಇವತ್ತು ಘಾಟಗೋಳದಲ್ಲಿ ಯಾರು ಮಾಡ್ತಾ ಇದ್ದಾರೆ ಕೆಲಸ ಜೆ ಜಿ ಎಮ್ಮು? ದುಬುಲ್ಗುಂಡಿಯಲ್ಲಿ ಯಾರು ಮಾಡ್ತಾ ಇದ್ದಾರೆ ಜೆ ಜಿ ಎಮ್ಮು? ಯಾರಿಗೆ ಟೆಂಡರ್ ಆಗಿತ್ತು, ಯಾರ್ಲಿಂದ ಕಸ್ಕೊಂಡ್ರಿ? ಇವತ್ತು ಬೇರೆ ಬೇರೆ ಕೆಲಸಗಳು, ಬೆಂಗಳೂರಿಂದ ಒಬ್ಬ ಕಾಂಟ್ರಾಕ್ಟರ್ ಟೆಂಡರ್ ಹಾಕಿದ್ರೆ ಮನೆ ಎರಡು ರೋಡಿಗೆ ಪೀಡು ಬಿಡಿ ರೋಡಿಗೆ, ಅಲ್ಲಿವರು ಅವ್ರಿಗೆ ಹೆದರ್ಸ್ತಾರೆ. ನೀ ಯಾರಿಗೆ ಕೇಳಿ ಹಾಕಿದ್ರು ಟೆಂಡ್ರು? ಫಸ್ಟ್ ಸಂತೋಷ್ ಪಾಟೀಲ್, ಆಮೇಲೆ ಕಳಪ ಪಾಟೀಲ್, ಆಮೇಲೆ ಸಿದ್ದಲಿಂಗಪ್ಪ ಪಾಟೀಲ್, ಮೂರು ಜನ ಫೋನ್ ಮಾಡಿ ಅವ್ರಿಗೆ ಕೇಳ್ತಾರೆ ನೀ ಯಾರಕ್ಕಪ್ಪ ಯಾಕೆ ಹಾಕಿದ್ದೀನಿ ಅಂತೇಳಿ. ಇದನ್ನು ನಿಮ್ಮದು ಇವರು ಬರೀ ಲೂಟಿ ಹುಡಿತಕ್ಕಂಥ ಕೆಲಸದಲ್ಲಿ ತೊಡಗಿದ್ದಾರೆ. ಇವತ್ತು ಜನ ಭಾಳ ಬೇಜಾರಾಗಿದೆ. ಇವತ್ತು 9 ತಿಂಗಳಲ್ಲಿ ನಾವು ತೊಡಿತಕ್ಕಂಥ ತೀರ್ಮಾನ ಭಾಳ ದೊಡ್ಡ ತಪ್ಪು ತೀರ್ಮಾನ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು. ಎಲ್ಲ ಕೆಲಸ ಮಾಡಬೇಕು, ಎಲ್ಲ ಇದರಲ್ಲಿ ಇದು ಮಾಡಬೇಕು, ಆ ಇದು ಒಂದರಲ್ಲಿ ಮಾತ್ರ ನೀವು ಧುಮುಕಿದ್ರಿ. ಅದಕ್ಕೆ ನೀವು ಶಾಸಕರಾಗಿ ಮಾಡ್ತಕ್ಕಂಥ ಕೆಲಸ ಮಾಡಿ. ಅದೆಲ್ಲ ಬಿಟ್ಟು ಏನೋ ಅವರು ಇವರು ಇವ್ರ ಬಗ್ಗೆ ಅವ್ರ ಬಗ್ಗೆ ಬೇಡ. ನಿಮಗೇನು 9 ತಿಂಗಳು 10 ತಿಂಗಳು ಆಗಿದೆ, ನಿಮ್ಮ ಹನಿಮೂನ್ ಪೀರಿಯಡ್ ಮುಗಿದಿದೆ. ಇನ್ನೂ ನಿಮ್ಮದು ಪೂರ ಬಿಸಿದ್ರೆ ಪೂರ ಕುಂಡಲಿನೇ ಹೊರಗೆ ಬರ್ತದೆ. ಯಾಕೆ ಉತ್ತೇಜನ ಸಂಕಟ ಏನಿದೆ, ಯಾವ ವರ್ಕ್ ಏನಾಗ್ತಾ ಇದೆ, ಎಲ್ಲರೂ ಕೂಡ ಅದು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಆದರೆ ನೀವೇನು ಹೇಳ್ತಾ ಇದ್ರಿ, ಮಲ್ಲಿಕಾರ್ಜುನ್ ಖರ್ಗೆಜಿಯವರಂಥವ್ರಿಗೆ ನೀವು ಚೂರಿ ಹಾಕಿರಿ ಅಂತ, ಮೊದಲು ನೀವು ಎರಡು ಚೂರಿ ಹಾಕಿರಿ ಅಂಬೋದು ಅದು ನೋಡಿ.
ಅದು ನೋಡಿದ ಮೇಲೆ ಮುಂದೆ ಬಗ್ಗೆ ಚರ್ಚೆ ಮಾಡೋಣ. ಸರ್, ಅವರು ಮಾಡಿರುವಂಥ ದೂರಿಗೆ ತಾವೇ ಹೇಳಿದಿಲ್ಲ, ಯಾವುದು ಸತ್ಯಕ್ಕೆ ದೂರ ಆಗಿದ್ದು. ಈಗ ನೋಡಿ, ಯಾವ್ದಾರು ಮಾತಾಡ್ಬೇಕಾದ್ರೆ ನಿಮ್ಮ ಮುಖಾಂತರ ಅವ್ರು ಹೇಳಿದಾರೆ, ಕೇಳಿದ್ರು ಅವರು, ನಾವು ವೀರಭದ್ರೇಶ ಗುಡಿಯ ಕಿರೀಟ ಕೊಟ್ಟಿದ್ದೀವಿ ಅಂದ್ರೆ ಆ ಕಿರೀಟ ರೆಸಿಪ್ಟ್ ಇದೀನಿ ಅಂತ ಕೇಳಿದ್ರು. ಕಿರೀಟ ಬಂಗಾರ ತೊಗೊಂಡಿದ್ದಿತ್ತು ಅಂದ್ರೆ 2,000 ರೂಪಾಯಿಗೇನೆ ಜಾಸ್ತಿ ಕೊಡ್ಲಕ್ಕಾಗಲ್ಲ, ಇವ್ರು ಹೆಂಗೆ ಕೊಟ್ಟರು ಅಂತ ಕೇಳಿದ್ರು. ಇವತ್ತು ಇವ್ರು ಯಾವ ರೀತಿ ಅದರ ಮೇಲೆ ಹೇಳ್ತಾ ಇದ್ದಾರೆ, ಏನಾರ ಬೇಕು ತಾನೆ, ಪುರಾವೆ ಬೇಕಲ್ಲ, ನಮ್ದು ಯಾರು, ನಮ್ಮ ಮುಖಂಡ್ರು ಯಾರಾದರೂ ಯಾರು ಅಂಬೋದು ಹೇಳ್ಬೇಕು ತಾನೆ. ಈಗ ಇವತ್ತು ಏನಾಗಿದೆ ನೀವೆಲ್ಲ ನೋಡಿದೆ ನನ್ನ ಮಾಧ್ಯಮದಲ್ಲಿ, ಅವ್ರ ಪಕ್ಷದ ಅವ್ರವ್ರಿಗೆ ಬಿಟ್ಟಿದ್ದು. ಇವತ್ತು ಯಡಿಯೂರಪ್ಪ ಅವರು ಡೆಲ್ಲಿಯಲ್ಲಿ ಮಾತಾಡುವಾಗ ಹೇಳಿದ್ರು, ಇವತ್ತು ಕಟೀಲವ್ರು ಇರ್ಬೋದು, ಭಗವಂತ ಕೂವರು ಇರ್ಬೋದು, ಅವ್ರಿಗೆ ಯಾರಿಗೂ ಕೂಡ ಟಿಕೆಟ್ ಕೊಡಬೇಡಿ, ಇವತ್ತು ನಾವು ಅವ್ರ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತ ಯಾರಿಗೂ ಕೊಡಬೇಕಂತ ವಿಚಾರ. ಅದು ಎಲ್ಲ ನೋಡ್ಕೊಂಡು ಇವರಿಗೆ ಇವರಿಗೆ ಏನಾಗಿಬಿಟ್ಟಿದೆ ಅಂತ ಏನು ಹೇಳಬೇಕಲ್ಲ, ಈಗ ಸತ್ಯಕ್ಕೆ ಸುಳ್ಳಿಗೆ ಸತ್ಯ ಅಂತ ಹೇಳಬೇಕಲ್ಲ. ಅದರ ಸಲುವಾಗಿ ಇವ್ರು ಹೇಳ್ತಾ ಇದ್ದಾರೆ, ಇದು ಯಾವುದೂ ಅದರಲ್ಲಿ ಇದು ಇಲ್ಲ. ಈಗಾಗಲೇ ಕಾಂಗ್ರೆಸ್ ಪಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ವಿಶೇಷವಾಗಿ ಸಿದ್ದರಾಮಯ್ಯಜಿಯವರು, ಡಿ ಕೆ ಶಿವಕುಮಾರ್ಜಿಯವರು ಎಲ್ಲರ ಜೊತೆಯಲ್ಲಿ ನಾವು ಇದ್ದೀವಿ, ಅಂಥದ್ದು ಯಾವುದೂ ಕೂಡ ಇಲ್ಲ. ಸರ್, ಹೈಕಮಾಂಡ್ ಏನಾದರೂ ಕಾಂಗ್ರೆಸ್ ತಮಗೆ ಈಗಾಗಲೇ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ, ಪಾಟೀಲ್ ಹೆಸರೇ ಮುಂಚೂಣಿಯಲ್ಲಿದೆ ಅಂತೇಳಿ ಹೈಕಮಾಂಡ್ ಒಪ್ಪಿಗೆ ಇದೆ. ನೋಡಿ, ಈಗ ನಮ್ದೆಲ್ಲ ಕಾಂಗ್ರೆಸ್ ಪಾರ್ಟಿ ಇರ್ಬೋದು, ಭಾರತೀಯ ಜನತಾ ಪಕ್ಷ ಇರ್ಬೋದು, ಇವೆಲ್ಲ ನ್ಯಾಷನಲ್ ಪಾರ್ಟಿ. ಅಂತಿಮ ತೀರ್ಮಾನ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ನಾವೆಲ್ಲರೂ ಕೂಡ ತಲೆ ಬಾಗಬೇಕಾಗ್ತದೆ. ಇವತ್ತು ನಮ್ಮ ಹಿರಿಯರಾದಂಥ ನಮ್ಮ ಸಮಾಜದ ಅಧ್ಯಕ್ಷರಾದಂಥ ಶಾಮನೂರು ಶಿವಶಂಕರಪ್ಪರು ಕೂಡ ಬಂದಿದ್ದಾರೆ, ಇಲ್ಲೇ ಇದ್ದಾರೆ ಇವತ್ತು. ಅವರು ಕೂಡ ನಾಳೆ ನಡೀತಕ್ಕಂಥ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಅವರು ಕೂಡ ಬಂದಿದ್ದಾರೆ. ಇವತ್ತು ನಿಜವಾಗ್ಲೂ ಇವತ್ತು ಹೇಳ್ತಾ ಇದ್ದೀನಿ, ಇವತ್ತು ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಇವತ್ತೆಲ್ಲ ಇವತ್ತು ವಿಶ್ವಗುರು ಬಸವಣ್ಣನವರ ಏನು ಕಾರ್ಯಕ್ರಮ, ಇವತ್ತು ಅಭಿನಂದನಾ ಕಾರ್ಯಕ್ರಮ ಬಸವ ಕಲ್ಯಾಣದಲ್ಲಿ ಏನು ಏರ್ಪಾಡಾಗಿದೆ, ಇವತ್ತು ಎಲ್ಲರೂ ಸೇರಿ ಎಲ್ಲ ಗುರುಗಳು ಕೂಡ ಸುಮಾರು 100+ ಗುರುಗಳು ಶ್ರೀಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇವತ್ತು ಸರ್ಕಾರದ ಮಂತ್ರಿಮಂಡಲದ ಅನೇಕ ಸಚಿವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಇವತ್ತೇನು ಮುಖ್ಯಮಂತ್ರಿಗಳು ಕಾರ್ಯ ಮಾಡಿದ್ದಾರೆ ಅವರಿಗೆ ಹತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಕೂಡ ಈ ಕಾರ್ಯಕ್ರಮ ನಡೀತಾ ಇದೆ. ಎಸ್ವಿ ಟಿವಿಎಸ್ ಶೋರೂಮ್ನಲ್ಲಿ ಉದ್ಯೋಗಾವಕಾಶ. ಹುಮ್ನಾಬಾದ್ ಪಟ್ಟಣದ ಗುಲ್ಬರ್ಗಾ ರೋಡ್ ನಾಗಲಕ್ಷ್ಮಿ ದಾಬಾ ಹತ್ತಿರವಿರುವ ಎಸ್ವಿ ಟಿವಿಎಸ್ ಶೋರೂಮ್ನಲ್ಲಿ ಪಿಯುಸಿ ಮತ್ತು ಡಿಗ್ರಿ ಜೊತೆಗೆ ಕಂಪ್ಯೂಟರ್ ಬಗ್ಗೆ ಮಾಹಿತಿ ಹೊಂದಿರುವವರಿಗೆ ಅತ್ಯುತ್ತಮ ಉದ್ಯೋಗಾವಕಾಶ ಕಲ್ಪಿಸಲಾಗಿದ್ದು, ಆಸಕ್ತಿ ಉಳ್ಳವರು ಸಂಪರ್ಕಿಸಿ 8494951009. ಮಾಲೀಕರು ಲೋಕೇಶ್ ಆರ್ಜೆ, ಎಸ್ವಿ ಟಿವಿಎಸ್ ಶೋರೂಮ್, ಹುಮ್ನಾಬಾದ್. ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್, ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಅವೈಲೇಬಲ್ ಅಟ್ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್, ಮೇನ್ ರೋಡ್, ಹುಮ್ನಾಬಾದ್.